ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಕ್ಕಲಿಗ ಸಮುದಾಯದ ಸಚಿವರುಗಳು ಹಾಗೂ ಶಾಸಕರುಗಳ ಜೊತೆ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡರವರು ಹಾಗೂ ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ತೆರಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಕುಂಚಿಟಿಗ ಜಾತಿಯನ್ನು ಕೇಂದ್ರ ಹಿಂದುಳಿದ ವರ್ಗಗಳ ಓಬಿಸಿ ಪಟ್ಟಿಗೆ ಕುಂಚಿಟಿಗರನ್ನು ಸೇರಿಸಲು ಹಾಗೂ ಒಕ್ಕಲಿಗರ ಮೀಸಲಾತಿಯನ್ನು ಶೇಕಡಾ 4% ಇಂದ 12% ವರೆಗೆ ಏರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಮನವಿ ಸಲ್ಲಿಸಲಾಯಿತು। ನಮ್ಮ ಪಕ್ಷದ ಹಿರಿಯ ನಾಯಕರು ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂತ ಅಶೋಕ್ ಅವರು, ಸುಧಾಕರ್, ಅಶ್ವಥ್ ನಾರಾಯಣ, ಸೋಮಶೇಖರ್, ನಾರಾಯಣ ಗೌಡರು, ಗೋಪಾಲಯ್ಯ ಅವರೆಲ್ಲರ ನೇತೃತ್ವ ಮತ್ತು ಎಲ್ಲ ಶಾಸಕ ಮಿತ್ರರು ಎಲ್ಲರೂ ಸೇರಿ ಒಂದು ನಿಮಿಷ ಹೇಳ್ತೀನಿ ಅವರು ಮನವಿನ ಕೊಟ್ಟಿದ್ದಾರೆ। ಆ ಮನವಿಯಲ್ಲಿ ಒಕ್ಕಲಿಗ ಸಮುದಾಯ ಜನಸಂಖ್ಯೆ ಹೆಚ್ಚಾಗಿದೆ, ಒಕ್ಕಲಿಗ ಸಮುದಾಯದ ಆಶೋತ್ರಗಳು ವಿಶೇಷವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶಗಳು ಬೇಕು, ನಮ್ಮ ಆಶೋತ್ರಗಳು ಈಡೇರಬೇಕು, ನಮ್ಮ ಯುವಕರ ಆಶೋತ್ರ ಈಡೇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಿರುವಂಥ ರಿಸರ್ವೇಷನ್ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಒಂದು ಮುಖ್ಯವಾಗಿರುವಂಥ ಒಂದು ಬೇಡಿಕೆ। ಅದರ ಜೊತೆಗೆ ಅದೇ ಸಮುದಾಯಕ್ಕೆ ಹೊಂದಿಕೊಂಡಿರುವಂಥ ರೆಡ್ಡಿ ಇರ್ಬೋದು, ಬಂಟ್ ಇರ್ಬೋದು, ಅವರು ಇತರ ಎಲ್ಲ ಸಮುದಾಯಗಳ ರಿಸರ್ವೇಷನ್ ಕೇಳಿದ್ದಾರೆ ಮತ್ತು ಕುಂಚಿಟಿಗರದ್ದು ವಿಶೇಷವಾಗಿದೆ। ಕುಂಚಿಟಿಗರದ್ದು ಸೆಂಟ್ರಲ್ ಲಿಸ್ಟಲ್ಲಿ ಇಲ್ಲ, ಹೀಗಾಗಿ ಸೆಂಟ್ರಲ್ ಲಿಸ್ಟಲ್ಲಿ ಕುಂಚಿಟಿ ಸೇರಿಸಬೇಕು ಅನ್ನುವಂಥ ಒಂದು ಮನವಿ ಸಪ್ರೇಟಾಗಿ ಅವರು ಕೂಡ ಕೊಟ್ಟಿದ್ದಾರೆ। ಈಗಾಗಲೇ ಡಾಕ್ಟರ್ ನಿರ್ಮಲನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದರು। ಆ ಮನವಿಯನ್ನು ಈಗಾಗಲೇ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಈಗಾಗಲೇ ಕಳಿಸಿದ್ದೀನಿ, ಅದು ಪರಿಷ್ಕರಣೆ ಈಗ ಆಗ್ತಾಯಿದೆ। ಇವತ್ತು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಏನಾದರೂ ಮಾಡಬೇಕಾದ್ರೆ ಸಂವಿಧಾನದತ್ತವಾಗಿರುವಂಥ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರೆಕಮೆಂಡೇಷನ್ ಭಾಳ ಅವಶ್ಯಕತೆ ಇದೆ। ಹೀಗಾಗಿ ನಾನು 29ನೇ ತಾರೀಕು ಕಳೆದ ತಿಂಗಳೇ ನಾನು ಅದನ್ನು ಕಳಿಸಿಕೊಟ್ಟಿದ್ದೇನೆ ಮತ್ತು ಅವ್ರ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ। ಇದರಲ್ಲಿರುವಂಥ ಅಂಶಗಳನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಿ ನನಗೆ ಒಂದು ವರದಿಯನ್ನು ಕೊಡಬೇಕು ಅಂತ, ಆದಷ್ಟು ಬೇಗನೆ ಕೊಡಬೇಕು ಅಂತ ಹೇಳಿದ್ದೇನೆ ಮತ್ತು ಈಗಿರುವಂಥ ವರದಿಯನ್ನು ಕೂಡ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ರಿಗೆ ಕಳಿಸಿಕೊಡ್ತೇನೆ ಮತ್ತು ಆದಷ್ಟು ಬೇಗನೆ ವರದಿ ತರುವಂಥ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋಣ। ಒಕ್ಕಲಿಗ ಸಮುದಾಯದ ನ್ಯಾಯಯುತ ಬೇಡಿಕೆ ಜನಸಂಖ್ಯೆ ಆಧಾರದಲ್ಲಿ ಏನಿದೆ, ಬಡ ಒಕ್ಕಲಿಗರು ಏನಿದ್ದಾರೆ, ನಗರ ಪ್ರದೇಶ ಹಳ್ಳಿಗಾಡುಗಳಲ್ಲಿರುವಂಥ ಒಕ್ಕಲಿಗರಿಗೆ ರಿಸರ್ವೇಷನ್ 4%ಇಂದ 12% ಕೊಡಬೇಕು ಅಂತ, ಜನಸಂಖ್ಯೆ ಆಧಾರದಲ್ಲಿ 16% ರಾಜ್ಯದ ಜನಸಂಖ್ಯೆಯಲ್ಲಿ 16% ಒಕ್ಕಲಿಗರು ಇದ್ದಾರೆ ಅಂತ ಮಾಹಿತಿ, ಅದರಿಂದ 12% ರಿಸರ್ವೇಷನ್ ಕೊಡಬೇಕು। ನಮ್ಮ ಜನಾಂಗದಲ್ಲೂ ಭಾಳ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಎಷ್ಟೋ ಜನಕ್ಕೆ ಹೊಲನೂ ಇಲ್ಲ, ಭಾಳಷ್ಟು ಅಕ್ವಿಜೇಷನ್ಗಳು ಬಂದು ರಸ್ತೆಗಾಗಿ ಬೇರೆ ಬೇರೆ ಕೆಲಸಕ್ಕೆ ಜಮೀನುಗಳನ್ನು ಕಳ್ಕೊಂಡಿದ್ದಾರೆ, ಇವತ್ತು ಬೀದಿ ಪಾಲಾಗಿದ್ದಾರೆ, ಅಂಥವ್ರಿಗೂ ಕೂಡ ನ್ಯಾಯಯುತವಾಗಿ ರಿಸರ್ವೇಷನ್ ಸಿಗಬೇಕು ಅನ್ನೋದು ನಮ್ಮ ಮುಖ್ಯ ಒಂದು ಬೇಡಿಕೆ। ಅದು ಜೊತೆಗೆ ಕುಂಚಿಟಿಗ ಸಮುದಾಯ ಏನು ಕೇಂದ್ರದ OBC ಪಟ್ಟಿಯಲ್ಲಿ ಬಿಟ್ಟೋಗಿದೆ, ಅದನ್ನು ಸೇರಿಸಲೇಬೇಕು ಅನ್ನೋ ಒಂದು ಆಗ್ರಹ। ಅದೇ ರೀತಿ ಬಂಟ್ರು ಏನಿದ್ದಾರೆ, ಶೆಟ್ಟು, ಬಂಟ್ರು, ರೆಡ್ಡೀಸು, ಇವರೆಲ್ಲ ಯಾವುದಾವ್ದು ಬಿಟ್ಟೋಗಿದ್ದೆವು, ಒಕ್ಕಲಿಗರ ಉಪಜಾತಿಗಳು ಏನಿದ್ದಾವೆ ಕೆಲವು ಜಾತಿಗಳನ್ನು ಬಿಟ್ಬಿಟ್ಟಿದ್ದಾರೆ। ಮೊನ್ನೆ ಸಿದ್ದರಾಮಯ್ಯನವರು ಮಾಡಿದಂಥ ಜನಗಣತಿಯಲ್ಲಿ ಬೇಕು ಅಂತೇಳಿ ಒಕ್ಕಲಿಗ ಸಮುದಾಯನ ಒಡೆದ್ಬಿಟ್ಟಿದ್ದಾರೆ, ಭಾಗ ಭಾಗ ಮಾಡಿಬಿಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ ಸರ್। ಅದರಿಂದ ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಮುದಾಯದಲ್ಲೂ ಅಭದ್ರತೆ ಮೂಡ್ತಾ ಇದೆ, ಆ ದೃಷ್ಟಿಯಿಂದ ಆ ಒಕ್ಕಲಿಗ ಸಮುದಾಯ, ಇಡೀ ಒಕ್ಕಲಿಗ ಸಮುದಾಯ ಒಟ್ಟಿಗೆ ನಮ್ಮ ರಿಸರ್ವೇಷನ್ ಆಗಬೇಕು, ಹೆಜ್ಜೆ ಹಾಕ್ತೀರಿ, ನಾವೆಲ್ಲರೂ ಕೂಡ ಒಟ್ಟಿಗೆ ಹೆಜ್ಜೆ ಹಾಕ್ತೀರಿ, ನಾವು ಒಟ್ಟಿಗೆ ಇನ್ನು ಮುಂದೆ ಕೆಲಸ ಮಾಡ್ತೀರಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ದೃಷ್ಟಿಯಿಂದ ಎಲ್ಲ ವಿದ್ಯಲ್ಲೂ ಇನ್ಮೇಲೆ ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ।